ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರಧಾನ ರಸ್ತೆಯಲ್ಲಿರುವ ಸಾರಿಗೆ ಸಂಸ್ಥೆಯ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿರುವ ಶೌಚಾಲಯವು ಗಬ್ಬು ನಾರುತ್ತಿದ್ದ ಹಿನ್ನೆಲೆ ಸಾರ್ವಜನಿಕರ ದೂರಿನ ಪ್ರಕಾರ ನಮ್ಮ ತುಮಕೂರು ಮಾಧ್ಯಮವು ಸಾರಿಗೆ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ವಿವರವಾದ ವರದಿ ಪ್ರಕಟಿಸಿತ್ತು. ಈ ವರದಿಯನ್ನು ಗಮನಿಸಿದ ಹಿರಿಯೂರು ತಾಲೂಕಿಗೆ ನೂತನವಾಗಿ ಆಯ್ಕೆಗೊಂಡ ನಗರಸಭೆ ಅಧ್ಯಕ್ಷೆ ಶಿವರಂಜನಿ ಯಾದವ್ ಅವರು ನಗರಸಭೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾದ ಅಶೋಕ್ ಮೀನಾಕ್ಷಿ ಹಾಗೂ ಸಂಧ್ಯಾ ಅವರೊಡನೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸಾರಿಗೆ ಸಂಸ್ಥೆಯ ಗಣಕಿ ಸಹಾಯಕರನ್ನು ತರಾಟೆಗೆ ತೆಗೆದುಕೊಂಡರು. ನಾನಾ ಕಡೆಗಳಿಂದ ಬಂದಂತಹ ಪ್ರಯಾಣಿಕರು ಹಿರಿಯೂರು ನಗರದ ಬಸ್ ನಿಲ್ದಾಣಕ್ಕೆ ಆಗಮಿಸಿ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ. ಆದರೆ ಸಾರಿಗೆ ಸಂಸ್ಥೆಯ ಆವರಣದಲ್ಲಿರುವ ಶೌಚಾಲಯವು ತೀರಾ ಅವ್ಯವಸ್ಥೆಯಿಂದ ಕೂಡಿದ್ದು ಶೌಚಾಲಯವು ತೀರಾ ಹದಗೆಟ್ಟಿದೆ. ಇದರಿಂದ ನಾನಾ ಕಾಯಿಲೆಗಳಿಗೆ ಇಲ್ಲಿ ಬರುವಂತಹ ಪ್ರಯಾಣಿಕರು ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಈ ಶೌಚಾಲಯವನ್ನು ಹಾಗೂ ಶೌಚಾಲಯದ ಸುತ್ತಮುತ್ತಲು ಸ್ವಚ್ಛಗೊಳಿಸಿ ಇಲ್ಲಿಗೆ ಬರುವಂತಹ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಎಂದು ಸೂಚನೆ ನೀಡಿದರು. ಇನ್ನು ಮುಂದೆ ಏನಾದರೂ ಇದೇ ರೀತಿಯಲ್ಲಿ ಮುಂದುವರೆದರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಾರಿಗೆ ಸಂಸ್ಥೆ ಇಲಾಖೆಯ ಗಣಕಿ ಸಹಾಯಕಿ ನಿರ್ದೇಶಕಿಯಾದ ನೇತ್ರಾವತಿ ಜೆಸಿ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಅವರು ತಕ್ಷಣವೇ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತೆ ಹೇಳಿದ್ದಾರೆ. ಹಿರಿಯೂರಿನಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ. ಹಿರಿಯೂರು ತಾಲೂಕಿನ ವಾರ್ಡ್ ನಂಬರ್ 24ರಲ್ಲಿ ಪುಷ್ಪಾಂಜಲಿ ಟಾಕೀಸ್ನ ಹಿಂಭಾಗ ಕಸಗಳ ವಿಲೇವಾರಿಯಾಗಿದ್ದ ಸ್ಥಳವನ್ನು ಸ್ವಚ್ಛಗೊಳಿಸುವ ಮೂಲಕ ನಗರಗಳ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯೂರು ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಹಾಗೂ ಆರೋಗ್ಯ ಸಿಬ್ಬಂದಿ ವರ್ಗದವರು ಜೊತೆಗಿದ್ದರು. ಸಿಬ್ಬಂದಿ ಸಂಧ್ಯಾ ಅವರು ನಮ್ಮ ತುಮಕೂರು ಜೊತೆ ಮಾತನಾಡಿ ಆರೋಗ್ಯ ರಕ್ಷಣೆಗೆ ಸ್ವಚ್ಛತೆಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳೀಯರು ಸಾರ್ವಜನಿಕರು ಕೈಜೋಡಿಸಬೇಕು ಹಾಗೂ ಹೆಚ್ಚಿನ ಮಹತ್ವ ನೀಡಿ ನಗರಸಭೆಯವರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ಕೈಜೋಡಿಸಬೇಕಾಗಿದೆ ಎಂದರು. ಅನಾವಶ್ಯಕವಾಗಿ ರಸ್ತೆ ಮಧ್ಯದಲ್ಲೇ ಕಸ ಹಾಕುತ್ತಿರುವವರಿಗೆ ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಅವರು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಇದೇ ವೇಳೆ ಎಚ್ಚರಿಕೆ ನೀಡಿದರು. ಇದೀಗ ಪುಷ್ಪಾಂಜಲಿ ಟಾಕೀಸ್ನ ಹಿಂಭಾಗದ ರಸ್ತೆಯನ್ನು ಸ್ವಚ್ಛಗೊಳಿಸಿ ಗಿಡ ನೆಟ್ಟು ನೀರು ಹಾಕುವುದರ ಮೂಲಕ ಸ್ವಚ್ಛತೆ ಕಾಪಾಡಿ ಎಂಬ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯರು ಸಹ ಇಂದಿನ ಪೌರಾಯುಕ್ತರಾದ ಡಿ ಉಮೇಶ್ ಹಾಗೂ ಆರೋಗ್ಯ ಸಿಬ್ಬಂದಿ ವರ್ಗದವರ ಕಾರ್ಯವನ್ನು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ಮುರುಳೀಧರನ್ ಆರ್, ಚಿತ್ರದುರ್ಗ. ಕ್ಲೀನ್ ಆಗಿರ್ಬೇಕು ಕಣಮ್ಮ.
ರಾತ್ರಿ ಅಧಿಕಾರಿ ಬಹಳಷ್ಟು ಆಗಿದೆ ಒಳ್ಳೆ ಕೆಲಸ ಬಿಡಿಸಿಡೋಬೇಕಾಗಿರೋದು ನಮ್ಮ ಸಾಮಾನ್ಯ ನಾಗರಿಕರಿಗೆ ಬೇಕು. ಪ್ರಜ್ಞಾವಂತ ನಾಗರಿಕರು ಸಹಕರಬೇಕು. ಅನ್ಎಜುಕೇಟೆಡ್ ಪೀಪಲ್ಸ್ ಸ್ಲಮ್ ಇದೆ ಪಕ್ಕದಲ್ಲಿ, ಅವ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಬೇಕು. ಅದನ್ನ ಹೇಳೋಂಥ ಕೆಲಸ ಆ ವಾರ್ಡ್ ಕೌನ್ಸಿಲ್ರು ಸ್ವಲ್ಪ ಅಪ್ರೋಚ್ ಮಾಡಬೇಕು. ಪ್ರತಿಯೊಂದೂ ಎಲ್ಲ ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರ ಸಹಕಾರವೂ ಬೇಕಿಲ್ಲ. ಸ್ವಚ್ಛತೆ ಬಗ್ಗೆ ಎಲ್ಲರಲ್ಲೂ ಅರಿವಿರಬೇಕು ಅಂತಂದರೆ ಪ್ರಯತ್ನ ಬೇಕು ಹೆಚ್ಚಿನ. ನಿಜವಾಗ್ಲೂ ನಗರಸಭೆಗೆ ಭಾಳ ಅತ್ಯುತ್ತಮ ವಂದನೆಗಳು ಸಲ್ಲಿಸಬೇಕು. ಯಾಕಂದರೆ ಅದು ಹಿಂದೆ ನಮ್ಮ ನಗರಸಭೆಯಿಂದ ಇದು ಕಸ ಸುಟ್ಟಿ ಇಟ್ಟಿದ್ರು. ಅಲ್ಲಿ ಸಾರ್ವಜನಿಕ ಏನು ಮಾಡಿದ್ರು, ಕಸ ಸುಟ್ಟಿ ಇಟ್ಟಿದ್ದಂಗೆ ಬೇರೆ ಕಸ ಎಲ್ಲ ಹೊರಗಡೆ ಬಂದು ಭಾಳ ಕಷ್ಟ ಆಗ್ಬಿಟ್ಟಿತ್ತು. ಇಲ್ಲಿ ಅಡ್ಡಾಡೋಕ್ಕೂ ಜನ ಭಾಳ ಮುಗಿಸ್ಕೊಂಡೇ ಅಡ್ಡಾಡಬೇಕಾಗಿತ್ತು. ಭಾಳ ಜನಕ್ಕೂ ಗೊತ್ತಾಯಿತು ಇದಿಷ್ಟು ಕ್ಲೀನಾಗಿ ಆಗ್ತಾವ ಅಂತ ನಾವು ಅಂದ್ಕೊಂಡಿಲ್ಲ. ನಿಜಕ್ಕೂ ನಗರಸಭೆಗೆ ಇಲ್ಲಿ ಇರೋ ಸ್ಥಳೀಯರ ಅಭಿನಂದನೆ ಸಲ್ಲಿಸಲೇಬೇಕು. ಮತ್ತು ಇದನ್ನು ಕ್ಲೀನಾಗಿ ಆದರೆ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗು, ಯಾಕಂದ್ರೆ ಅದೊಂದು ಪ್ರೋತ್ಸಾಹ ಆಗ್ತವೆ ನಗರಸಭೆಗೆ. ನಿಜವಾಗ್ಲೂ ನಗರಸಭೆಗೆ ವಂದನೆಗಳನ್ನು ನಾವು ಸಲ್ಲಿಸಬೇಕು. ಈ ಬದಲಾವಣೆ ಮುಂದುವರಿಸ್ಕೊಂಡು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSC ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ GL ಫೋನ್ ನಂಬರ್ 9743103968.